ಸ್ನೇಹಿತರೆ ನಮಸ್ಕಾರ ನಿನ್ನೆ ಹೊಂಬಾಳೆ ಸಿನಿಮಾದವರು ಟ್ವಿ ತಮ್ಮ ಟ್ವಿಟರ್ ಹ್ಯಾಂಡ್ಲಲ್ಲಿ ಒಂದು ಪೋಸ್ಟ್ ಹಾಕಿದ್ದರು ಟ್ವೆಂಟಿ ಸೆವೆಂತ್ ಏಪ್ರಿಲ್ ಅಂದರೆ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಒಂದು ಮೆಗಾ ಅನೌನ್ಸ್ಮೆಂಟ್ ಇದೆ ದೊಡ್ಡ ಅನೌನ್ಸ್ಮೆಂಟ್ ಇದೆ ಅಂಥೇಳಿ ಏನಿರ್ಬೋದು ಹೊಸ ಆ್ಯಕ್ಟ್ರನ್ನ ಪರಿಚಯ ಮಾಡ್ತಿದ್ದಾರೆ ಹೊಸ ಸಿನಿಮಾನ ಪರಿಚಯ ಮಾಡ್ತಿದ್ದಾರ ಹೊಸ ಪಾತ್ರನ ಪರಿಚಯ ಮಾಡ್ತಿದ್ದಾರೆ ಹೊಸ ಒಂದು ಬಾಂಧವ್ಯ ಅಥವಾ ಅಸೋಸಿಯೇಷನ್ನ ಅನೌನ್ಸ್ ಮಾಡ್ತಿದ್ದಾರೆ ಇದೆಲ್ಲ ತುಂಬ ಸ್ಪೆಕ್ಯುಲೇಷನ್ ಇತ್ತು ಏನಾಗ್ಬೋದು ಹೊಂಬಾಳೆ ಅವರು ಏನೇ ಕೊಟ್ಟರು ಒಂದು ಗ್ರ್ಯಾಂಡ್ ನ್ಯೂಸ್ ಒಂದು ಗ್ರ್ಯಾಂಡ್ಯೂರಾಗಿ ಕೊಡ್ತಾರೆ ಸೊ ಏನೋ ಒಂದು ನ್ಯೂಸ್ ಇರಲೇಬೇಕು ಇದು ಅಂತೇಳಿ ಬೆಳ್ಳಿ ಪರದೆಗೆ ಹೊಸದೊಂದು ಪರ್ವ ಅಂತ ಬೇರೆ ಒಂದು ಸ್ಟೇಟ್ಮೆಂಟ್ ಹಾಕಿದ್ರು ಇವ ಹೊಸ ಪರ್ವ ಏನಾಗಿರ್ಬೋದು ಹೊಸ ಕಥೆನ ಹೊಸ ಸಿನಿಮಾನ ಹೊಸ ಕ್ಯಾರೆಕ್ಟರ ಹೊಸ ಆ್ಯಕ್ಟರ ಏನೂ ಗೊತ್ತಿರಲಿಲ್ಲ ಬಟ್ ಸ್ಪೆಕ್ಯುಲೇಷನ್ಸ್ ಇತ್ತು ಆಂಟಿಸಿಪೇಷನ್ಸ್ ಇತ್ತು ಏನೋ ಒಂದು ಮಾಡ್ತಾರೆ ಹೊಸದಾಗಿ ತುಂಬ ಅದ್ಭುತವಾಗಿ ಮಾಡ್ತಾರೆ ಹೊಂಬಾಳೆ ಸಿನಿಮಾದವರು ಅಂತ ಹೇಳಿ ಸೊ ಇವತ್ತು ಒಂಬತ್ತು ಐವತ್ತಕ್ಕೆ ಬೆಳಗ್ಗೆ ಅವರು ಪ್ರಾಮಿಸ್ ಮಾಡಿರ್ತಾರೆ ಸೊ ಅವರೊಂದು ಟ್ವಿಟರ್ ಹ್ಯಾಂಡಲಲ್ಲಿ ಅನೌನ್ಸ್ ಮಾಡಿದ್ರು ಲಾಂಚಿಂಗ್ ಆಫ್ ಯುವ ರಾಜ್ಕುಮಾರ್ ಯುವ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ವರನಟ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಣ್ಣ ಅವರ ಕುಟುಂಬದ ಮೂರನೇ ತಲೆಮಾರು ಮೂರನೇ ತಲೆ ಯುವ ರಾಜ್ಕುಮಾರ್ ಅವ್ರನ್ನ ಪರದೆಗೆ ಬೆಳ್ಳಿ ಪರದೆಗೆ ನಾವು ಪರಿಚಯ ಮಾಡ್ತಿದ್ದೀವಿ ಅಂತ ಒಂದು ಅನೌನ್ಸ್ಮೆಂಟ್ ಕೊಟ್ಟರು ಹೊಂಬಾಳೆ ಸಿನಿಮಾದವರು ಎಂಥ ಒಂದು ಅದ್ಭುತವಾದ ಒಂದು ನ್ಯೂಸ್ ಇದು ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಎರಡು ಪೋಸ್ಟರು ರಿಲೀಸ್ ಮಾಡಿದ್ದಾರೆ ಯುವ ರಾಜ್ಕುಮಾರ್ ಅವ್ರದ್ದು ನೋಡಿದ್ರೇ ಯುವ ರಾಜಕುಮಾರ್ ಅಂತಾರೇ ಕಾಣ್ತಾರೆ ಅದ್ಭುತವಾಗಿ ಆ ಇಂಟೆನ್ಸ್ ಲುಕ್ ಆ ರಾಂಡ್ ರಗ್ಡ್ ಫೇಸ್ ನೋಡಿ ತುಂಬ ಇಂಟೆನ್ಸಿವ್ ಆಗಿ ಕಾಣ್ತಾರೆ ಸೊ ಆಲ್ರೆಡಿ ಆಲ್ರೆಡಿ ಒಬ್ಬ ಮೆಗಾಸ್ಟಾರ್ ಥರನೇ ಅವ್ರು ಕಾಣ್ತಾರೆ ಆ ಎರಡು ಪೋಸ್ಟರ್ಗಳಲ್ಲಿ ಅದ್ಭುತವಾದ ಒಂದು ಲಾಂಚ್ ಅಂತಲೇ ಹೇಳ್ಬೋದು ಅದ್ಭುತವಾದ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಸೊ ಈ ಮೊದಲನೇ ಸಿನಿಮಾದಲ್ಲಿ ಯುವರಾಜ್ ಕುಮಾರ್ ಅವ್ರನ್ನ ಒಂದು ಇಂಟ್ರೊಡ್ಯೂಸ್ ಮಾಡಿದಾಗ ಪರಿಚಯ ಮಾಡಿದಾಗ ಯಾವ ಥರ ಪರಿಚಯ ಮಾಡ್ತಾರೆ ಯಾವ ಒಂದು ಕ್ಯಾರೆಕ್ಟ್ರಲ್ಲಿ ಪರಿಚಯ ಮಾಡ್ತಾರೆ ಯಾವ ಜಾನರಾದಲ್ಲಿ ಪರಿಚಯ ಮಾಡ್ತಾರೆ ಅನ್ನೋದನ್ನ ನೋಡಬೇಕು ಯಾವ ಥರ ಅವರ ಒಂದು ಕ್ಯಾರೆಕ್ಟರ್ನ ಮೌಲ್ಡ್ ಮಾಡ್ತಾರೆ ಇನ್ನು ಸಿನಿಮಾಗೆ ಶೀರ್ಷಿಕೆ ಇಟ್ಟಿಲ್ಲ ಟೈಟಲ್ ಅನೌನ್ಸ್ಮೆಂಟ್ ಮುಂದಾಗುತ್ತೆ ಬಟ್ ಈ ಅನೌನ್ಸ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅನೌನ್ಸ್ ಮಾಡಿದ್ರು ನಮ್ಮ ಒಂದು ಬ್ಯಾನರ್ ಹೊಂಬಾಳೆ ಫಿಲ್ಮ್ಸ್ನ ಒಂದು ಬ್ಯಾನರ್ ಇಂದ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗನನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಇದಕ್ಕಿಂತ ದೊಡ್ಡ ಸಮಾಚಾರ ಏನು ಬೇಕು ನಮಗೆ ಫೆಂಟಸ್ಟಿಕ್ ನ್ಯೂಸ್ ಇವತ್ತು ಅಂತ ಹೇಳ್ಬೋದು ಅಭಿಮಾನದಿಂದ ಅಭಿಮಾನಕ್ಕಾಗಿ ಈ ನಮ್ಮ ಪಯಣ ಇರಲಿ ನಿಮ್ಮ ಅಪ್ಪುಗೆ ಅಂತ ಬರೆದಿದ್ದಾರೆ ಹೊಂಬಾಳೆ ಸಿನಿಮಾದವರು ತಮ್ಮ ಟ್ವಿಟರ್ ಹ್ಯಾಂಡಲಲ್ಲಿ ಅದ್ಭುತವಾದ ಶಬ್ದಗಳು ಒಂದು ಒಬ್ಬ ಹೊಸ ಹೀರೋನ ಲಾಂಚ್ ಮಾಡಬೇಕಾದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಒಬ್ಬ ಸದಸ್ಯನನ್ನು ಹೀರೋ ಆಗಿ ಲಾಂಚ್ ಮಾಡಬೇಕಾದ್ರೆ ಆ ಶಬ್ದಗಳ ಒಂದು ಸೆಲೆಕ್ಷನ್ ಏನಿರಬೇಕು ಅದು ತುಂಬ ಚೆನ್ನಾಗಿರಬೇಕು ತುಂಬ ಪ್ರೀತಿಯುಕ್ತವಾಗಿರಬೇಕು ು ಪ್ರೀತಿಯಿಂದ ತುಂಬಿರಬೇಕು ಅದೇ ಥರದ ಶಬ್ದಗಳು ಅನಿಸ್ತು ಇಂಥ ಶಬ್ದಗಳನ್ನು ಉಪಯೋಗಿಸಿ ಒಂದು ಟ್ವಿಟರ್ ಹ್ಯಾಂಡಲಲ್ಲಿ ಬರೆದಿದ್ದಾರೆ ಹೊಂಬಾಳೆ ಸಿನಿಮಾದವರು ಅವ್ರಿಗೂ ರಾಜ್ಕುಮಾರ್ ಅವ್ರ ಕುಟುಂಬದ ಮೇಲೆ ಅವರ ಸದಸ್ಯರ ಮೇಲೆ ಅಲ್ಲಿಂದ ಬಂದಂಥ ಆ್ಯಕ್ಟ್ರೆಸ್ ಮೇಲೆ ಯಾವ ಥರ ಒಂದು ಪ್ರೀತಿ ಒಂದು ಪ್ರೇಮ ಒಂದು ಕನೆಕ್ಟಿವಿಟಿ ಒಂದು ಬಾಂಧವ್ಯ ಇದೆ ಅಂತ ಹೊಂಬಾಳೆ ಸಿನಿಮಾದವರು ಇದರಿಂದ ತೋರಿಸಿದ್ದಾರೆ ಸಂತೋಷ್ ಆನಂದರಾಮ್ ಅವರು ಈ ಚಿತ್ರದ ನಿರ್ದೇಶಕರಾಗಿರ್ತಾರೆ ಯಾವ ಥರ ಒಂದು ಕಥೆಯನ್ನು ಅವರು ಕಲ್ಪಿಸ್ಕೊಳ್ತಾ ಇದ್ದಾರೆ ಯಾವ ಥರ ಅವರೊಂದು ಬ್ಲೂ ಪ್ರಿಂಟ್ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅದರದ್ದು ಅನೌನ್ಸ್ಮೆಂಟ್ ಆಗುತ್ತೆ ಶೀರ್ಷಿಕೆ ಆದ ನಂತರ ಒಂದು ಟೀಸರು ಒಂದು ಟ್ರೈಲರು ಅದೆಲ್ಲ ತುಂಬ ಕಾಲಾವಕಾಶ ಇದೆ ಆದರೆ ಸೊ ಈ ಅನೌನ್ಸ್ಮೆಂಟು ತುಂಬ ಇಂಪಾರ್ಟೆಂಟ್ ಅಸೋಸಿಯೇಷನ್ ಅಂತ ಅನಿಸ್ತು ಇದಕ್ಕಿಂತ ಏನು ಬೇಕಿತ್ತು ಯುವರಾಜ್ ಕುಮಾರ್ ಅವ್ರ ಲಾಂಚು ಹೊಂಬಾಳೆ ಸಿನಿಮಾದಿಂದ ಈ ಒಂದು ಒಂದು ಅಸೋಸಿಯೇಷನ್ ಆಲ್ರೆಡಿ ಗೂಸ್ ಬಂಪ್ಸ್ ಅಂತ ಹೇಳ್ಬೋದು ಒಂದು ಕುತೂಹಲ ಕೇಳಿಸ್ತಾ ಇದೆ ಅಭಿಮಾನದಿಂದ ಅಭಿಮಾನಿಗಳಿಗೆ ಅರ್ಪಣೆ ಅಂತ ರಾಘಣ ಅವರು ರಾಘವೇಂದ್ರ ರಾಜ್ಕುಮಾರ್ ಅವರು ತಮ್ಮ ಟ್ವಿಟರ್ ಹ್ಯಾಂಡ್ಲಲ್ಲಿ ಬರೆದು ಯುವರಾಜ್ ಕುಮಾರ್ ಅವ್ರನ್ನ ಪರಿಚಯ ಮಾಡಿಸ್ತಿದ್ದೀವಿ ಹೇಳಿ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ವಿಶಿಂಗ್ ಯು ಆಲ್ ಸಕ್ಸಸ್ ದಟ್ ಯು ರಿಚ್ ಲೀಡಿಸರ್ವ್ ಅಂತ ಹೇಳಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಟ್ವಿಟರ್ ಹ್ಯಾಂಡ್ಲಲ್ಲಿ ಬರೀತಾರೆ ಸೊ ಯುವರಾಜ್ ಕುಮಾರ್ ಅವ್ರನ್ನ ಪರಿಚಯ ಮಾಡ್ತಿದ್ದೀವಿ ಅಂತ ಹೇಳಿ ಎಲ್ಲ ಕಡೆಯಿಂದ ಒಂದು ಪರಿಚಯದ ಸುದ್ದಿ ಹಾಗೂ ವಿಶಸ್ಸು ಕಂಗ್ರ್ಯಾಚುಲೇಷನ್ಸು ಬ್ಲೆಸ್ಸಿಂಗ್ಸು ಎಲ್ಲ ಬರ್ತಾ ಇದೆ ಯುವರಾಜ್ ಕುಮಾರ್ ಅವರಿಗೆ ಸೊ ಇದು ಒಂದು ಗ್ರ್ಯಾಂಡ್ ಸ್ಕೇಲ್ ಲಾಂಚ್ ಆಗಿರಬೇಕು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಇನ್ನೊಂದು ಆ ಸಿನಿಮಾದ ವಿಮರ್ಶೆಯೊಂದಿಗೆ ನಮಸ್ಕಾರ ಜೈ ಕರ್ನಾಟಕ